ಕಾರ್ಮಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಈ ಕಾರ್ಯಕ್ರಮವನ್ನು ಆಲಿಸುವ ಸರ್ವರಿಗೂ ನಮಸ್ಕಾರಗಳು ಜುಲೈ ಮೂವತ್ತು ಸೋಮವಾರ ಸಾಧಾರಣ ಕಾಲದ ಹದಿನೇಳನೇ ವಾರ ಸಣ್ಣ ಮತ್ತೆ ಶುಭ ಸಂದೇಶದಿಂದ ವಾಚನ ಏಸು ಸ್ವಾಮಿ ಇನ್ನೊಂದು ಸಾಮತಿಯನ್ನು ಹೇಳಿದರು ಸ್ವರ್ಗ ಸಾಮ್ರಾಜ್ಯ ಒಂದು ಸಾಸಿವೆ ಕಾಳನ್ನು ಹೋಲುತ್ತದೆ ಈ ಕಾಳನ್ನು ತೆಗೆದುಕೊಂಡು ಹೋಗಿ ರೈತ ತನ್ನ ಹೊಲದಲ್ಲಿ ಬಿತ್ತಿದ ಕಾಳುಗಳಲ್ಲಿ ಅತಿ ಸಣ್ಣದಾದ ಇದನ್ನು ಬಿತ್ತಿದಾಗ ಎಲ್ಲ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆದು ಮರವಾಗುತ್ತದೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಬಂದು ಇದರ ರೆಂಬೆಗಳಲ್ಲಿ ಗೂಡು ಕಟ್ಟಿ ವಾಸಿಸುತ್ತವೆ ಯೇಸುಸ್ವಾಮಿ ಮತ್ತೊಂದು ಸಾಮತಿಯನ್ನು ಜನರಿಗೆ ಹೇಳಿದರು ಸ್ವರ್ಗ ಸಾಮ್ರಾಜ್ಯ ಉದು ಗೆಬ್ಬಿಸುವ ಹುಳಿಯನ್ನು ಹೋಲುತ್ತದೆ ಅದನ್ನು ಒಬ್ಬ ಆಕೆ ತೆಗೆದುಕೊಂಡು ಮೂರು ಸೇರಿನ ಹಿಟ್ಟಿನಲ್ಲಿ ಕಲಸಿದಳು ಆ ಹಿಟ್ಟೆಲ್ಲ ಹುಲಿಯಾಯಿತು ಇದನ್ನೆಲ್ಲ ಸ್ವಾಮಿ ಜನರಿಗೆ ಸಾಮತಿಯ ರೂಪದಲ್ಲಿ ಹೇಳಿದರು ಸಾಮತಿಗಳಿಲ್ಲದೆ ಅವರಿಗೆ ಏನನ್ನೂ ಬೋಧಿಸಲಿಲ್ಲ ಸಾಮತಿಗಳಲ್ಲೇ ಬೋಧಿಸುವೆನು ಲೋಕಾದಿಯಿಂದ ರಹಸ್ಯಗಳನ್ನು ಬಯಲುಗೊಳಿಸುವೆನು ಎಂದು ದೇವರು ಪ್ರವಾದಿಸುವ ಮುಖಾಂತರ ತಿಳಿಸಿದ್ದ ಪ್ರವಚನವು ಯೇಸೂನಲ್ಲಿ ನೆರವೇರಿತು ಪ್ರಭುವಿನ ಸುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಕಾಳಿಗೆ ಹೋಲಿಸಬಹುದು ಆ ಸಣ್ಣ ಕಾಳು ಕೊನೆಗೆ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತದೆ ಆಕಾಶದ ಹಕ್ಕಿಗಳು ಬಂದು ಗೂಡುಗಳನ್ನು ಮಾಡುತ್ತವೆ ಜನರಿಗೆ ನೆರಳನ್ನು ನೀಡುತ್ತದೆ ಜನರಿಗೆ ಹಣ್ಣನ್ನು ನೀಡುತ್ತದೆ ಜನರಿಗೆ ಹೂವನ್ನು ನೀಡುತ್ತದೆ ಜನರಿಗೆ ಶುಭ್ರವಾದ ಪ್ರಶಾಂತವಾದ ತಣ್ಣಗೆಯಾದ ಗಾಳಿಯನ್ನು ಆ ಮರ ನೀಡುತ್ತದೆ ಪ್ರತಿಯೊಂದು ಮನುಷ್ಯನ ಜೀವನ ಅಥವಾ ಮಹಾನ್ ವ್ಯಕ್ತಿಯ ಜೀವನ ಒಂದು ಸಂಸ್ಥೆಯ ಜೀವನ ಆರಂಭವಾಗುವುದು ಒಂದು ಸಣ್ಣ ಹಂತದಲ್ಲಿ ಯಾವ ವ್ಯಕ್ತಿ ತಂತನಾಗಿ ಮಹಾನ್ ವ್ಯಕ್ತಿಯಾಗಿ ಹುಟ್ಟುವುದಿಲ್ಲ ಪ್ರತಿಯೊಬ್ಬ ಮನುಷ್ಯನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಹುಟ್ಟುತ್ತಾನೆ ಪ್ರತಿಯೊಂದು ಸಾಧನೆಯ ಶಿಖರ ಒಂದು ಸರ್ವೇ ಸಾಮಾನ್ಯ ಆರಂಭದಲ್ಲಿ ಅಡಗಿದೆ ಅದಕ್ಕೆ ಉದಾಹರಣೆಗಳು ಹಲವು ಯಾವುದೇ ಒಬ್ಬ ವ್ಯಕ್ತಿ ಉನ್ನತ ಹುದ್ದೆಗೆ ಏರಿದಾಗ ಅಥವಾ ಆತನು ಯಾವುದೇ ಒಂದು ಕಾರ್ಯವನ್ನು ಸಾಧಿಸಿದಾಗ ಆತನ ಹಿನ್ನೆಲೆಯನ್ನು ನಾವು ಓದಿದಾಗ ಆತನ ಬಾಲ್ಯವನ್ನು ನಾವು ಗಮನಿಸಿದಾಗ ಆತ ಸರ್ವೇ ಸಾಮಾನ್ಯವಾಗಿ ನಮ್ಮೆಲ್ಲರಂತೆ ಹುಟ್ಟಿದ ನಮ್ಮೆಲ್ಲರಂತೆ ಆ ವ್ಯಕ್ತಿ ಇದ್ದ ಕೆಲವೊಮ್ಮೆ ಆತನ ಬಾಲ್ಯ ನಮ್ಮಕ್ಕಿಂತ ಕಷ್ಟಕರ ಪಂದಾವ ಇರಬಹುದು ಇದಕ್ಕೆ ಉದಾಹರಣೆಗಳು ನಮ್ಮ ದೇಶದಲ್ಲಿ ನಾವು ನೋಡುವುದಾದರೆ ಅಬ್ದುಲ್ ಕಲಾಂ ಅಂತಹ ಶ್ರೇಷ್ಠ ವಿಜ್ಞಾನಿ ಇವರು ಸಣ್ಣದಾಗಿರುವಾಗ ಅವರಿಗೆ ಪ್ರಾಥಮಿಕ ಶಿಕ್ಷಣ ಪಡೆಯಲು ಕೂಡ ಬಹಳ ಕಷ್ಟವಿತ್ತು ಪೇಪರ್ಗಳನ್ನು ಮಾರಿ ಇವರು ತಮ್ಮ ಬಾಲ್ಯ ಶಿಕ್ಷಣವನ್ನು ಪಡೆದರು ಆದರೆ ಕೊನೆಗೆ ಒಂದು ದೊಡ್ಡ ವಿಜ್ಞಾನಿಯಾಗಿ ರಾಷ್ಟ್ರಪತಿಯಾಗಿ ದೇಶಕ್ಕೆ ಅವರು ಕೊಟ್ಟ ಸಾಧನೆ ಅಥವಾ ನಿಂತ ಕೊಡುಗೆ ದೊಡ್ಡದು ಹಾಗೆಯೇ ಇರ್ಬೋದು ಅಂಬೇಡ್ಕರ್ ತಮ್ಮ ಸಣ್ಣ ವಯಸ್ಸಿನಲ್ಲಿ ಬಹಳ ಕಷ್ಟಪಟ್ಟರು ವಿದ್ಯಾಭ್ಯಾಸಕ್ಕಾಗಿ ಅಥವಾ ತಮ್ಮ ಜಾತಿಯಿಂದಾಗಿ ಅಸ್ಪೃಶ್ಯತೆ ಆದರೆ ಕೊನೆಗೆ ನಮ್ಮ ಸಂವಿಧಾನದ ಶಿಲ್ಪಿಯಾದರು ಹೀಗೆ ಅನೇಕ ವ್ಯಕ್ತಿಗಳು ಇರ್ಬೋದು ಥಾಮಸ್ ಆಳುವ ಎಡಿಸನ್ ತಂಗ್ಸ್ಟನ್ ವಿದ್ಯುತ್ ಬಲ್ಬನ್ನು ಕಂಡುಹಿಡಿದವ ವ್ಯಕ್ತಿ ತನ್ನ ಪ್ರಾರಂಭದಲ್ಲಿ ಅನೇಕ ಸೋಲುಗಳನ್ನು ಕಹಿ ಅನುಮೂಗಳನ್ನು ಈತ ಅನುಭವಿಸಬೇಕಾಯಿತು ಅದೇ ಕೊನೆಗೆ ದೊಡ್ಡ ವಿಜ್ಞಾನಿಯಾಗಿ ಹೊರಹೊಮ್ಮಿದ ಅಬ್ರಮ್ ಲಿಂಕನ್ ಅಮೆರಿಕದ ಅಧ್ಯಕ್ಷ ಅನೇಕ ಬಾರಿ ಚುನಾವಣೆಗಳಲ್ಲಿ ಸೋತು ಸುಣ್ಣವಾಗಿ ಅನಂತರ ಒಬ್ಬ ಸರ್ವಶ್ರೇಷ್ಠ ಅಮೆರಿಕದ ಅಧ್ಯಕ್ಷನಾಗಿ ಹೊರಹೊಮ್ಮಿದ ಹೀಗೆ ಪ್ರತಿಯೊಬ್ಬರ ಹಿನ್ನೆಲೆ ನಾವು ನೋಡಿದರೆ ಅವರ ಹಿನ್ನೆಲೆ ಸರ್ವೇ ಸಾಮಾನ್ಯ ಆದರೆ ಕೊನೆಗೆ ಅವರ ಕಠಿಣ ಪರಿಶ್ರಮ ಅವರ ಅವರಿಗೆ ನೀಡುವ ಫಲ ದೊಡ್ಡದು ಹಾಗೆಯೇ ಧರ್ಮಸಭೆ ದೇವರ ಸಾಮ್ರಾಜ್ಯ ಕೂಡ ಇವತ್ತಿನ ಶುಭ ಸಂದೇಶದಲ್ಲಿ ಸಾಸಿವೆ ಕಾಲಿಗೆ ಹೋಲಿಸಲಾಗಿದೆ ಅಂದರೆ ಅದರ ಆರಂಭ ಕೆಲವೊಮ್ಮೆ ಅಗಣ್ಯ ನಮ್ಮ ಕಣ್ಣಿಗೂ ಅದು ಕಾಣುವುದಿಲ್ಲ ಸಾಸಿವೆ ಕಾಳಲ್ಲಿ ಇಡೀ ಒಂದು ದೊಡ್ಡ ಮರವೇ ಅಡಗಿದೆ ಆದರೆ ಸಾಸಿವೆ ಕಾಳು ಬಹಳ ಸಣ್ಣದು ಹಾಗೆಯೇ ಧರ್ಮಸಭೆಯ ಆರಂಭವೂ ಕೂಡ ಹನ್ನೆರಡು ಶಿಷ್ಯರಿಂದ ಅದು ಆರಂಭವಾಯಿತು ಈ ಶಿಷ್ಯರು ದೊಡ್ಡ ಪಾಂಡಿತ್ಯರಾಗಿರಲಿಲ್ಲ ಮೇಧಾವಿಗಳಾಗಿರಲಿಲ್ಲ ವಾಗ್ಮಿಗಳಾಗಿರಲಿಲ್ಲ ಬಲ್ಲಾಗಿ ಸಾಮಾನ್ಯ ಭ್ರಸ್ತರು ಅನಕ್ಷರಸ್ಥರು ಆದರೆ ಇವತ್ತು ಧರ್ಮಸಭೆ ಇಡೀ ಪ್ರಪಂಚಕ್ಕೆ ಹರಡಿದೆ ಕ್ರೈಸ್ತ ಧರ್ಮ ಎಲ್ಲ ಧರ್ಮಗಳಿಗಿಂತಲೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ ಕಾರಣ ಈ ಸಾಸಿವೆ ಕಾಳಿನಂತಹ ದೇವರ ಸಾಮ್ರಾಜ್ಯ ಈ ಶಿಷ್ಯರ ಹೃದಯದಲ್ಲಿ ಮಾಡಿದಂತಹ ಆ ಕ್ರಿಯಾಶೀಲತೆ ಮತ್ತು ಪ್ರಭಾವ ಇವರ ಶಕ್ತಿ ತನ್ನದೇ ಕಾಲದಲ್ಲಿ ತನ್ನದೇ ವೇಳೆಯಲ್ಲಿ ಅದು ಫಲವನ್ನು ನೀಡುತ್ತದೆ ನಾವು ಆ ಶಕ್ತಿಯೊಂದಿಗೆ ನಮ್ಮ ಸಹಕಾರ ನಮ್ಮ ಜೀವನವನ್ನು ಸಮರ್ಪಿಸಬೇಕು ನಮ್ಮ ಜೀವನದಲ್ಲಿಯೂ ಏನು ಸರ್ವೇ ಸಾಮಾನ್ಯ ಉಂಟು ಅದನ್ನು ನಾವು ಕಡೆಗಣಿಸದೆ ಅದರಲ್ಲಿ ಹತಾಶರಾಗದೆ ಧನಾತ್ಮಕ ಮನೋಭಾವವನ್ನು ಬೆಳೆಸಿ ಪರಿಶ್ರಮವನ್ನು ಪಟ್ಟಾಗ ಯಾವುದೇ ಕಾರ್ಯಗಳನ್ನು ನಾವು ಸಾಧಿಸಬಹುದು ಬಹಳ ಮುಖ್ಯವಾಗಿ ನಮ್ಮ ಲಿಮಿಟ್ಸ್ಗಳನ್ನು ನಾವು ಪಂಥಾಹ್ವಾನವಾಗಿ ತೆಗೆದುಕೊಂಡಾಗ ನಮ್ಮ ಜೀವನ ಒಂದು ರೀತಿಯ ಮಹಾವೀರನಾಗಿ ನಾವು ಹೊರಹೊಮ್ಮುತ್ತೇವೆ ಅದಿರ್ಬೋದು ಶೈಕ್ಷಣಿಕ ಕ್ಷೇತ್ರ ಆಧ್ಯಾತ್ಮಿಕ ಕ್ಷೇತ್ರ ಸಾಮಾಜಿಕ ಕುಟುಂಬ ಯಾವುದೇ ಕ್ಷೇತ್ರ ಇರ್ಬೋದು ಯಾವಾಗ ಪರಿಶ್ರಮ ನಾವು ಪಡುತ್ತೇವೆ ಅಲ್ಲಿ ಕೆಲವ ಅಲ್ಲಿ ಪ್ರತಿಫಲ ಇದೆ ಯಾವುದನ್ನು ನಾವು ಅಗಣ್ಯ ಅಂತ ಲೈಟ್ ಆಗಿ ತೆಗೆದುಕೊಳ್ಳದಿದ್ದಾಗ ಖಂಡಿತ ಅದು ಏನು ಅಗಣ್ಯವೋ ಅದೇ ದೊಡ್ಡದಾಗಿ ಮಾರ್ಪಡುವುದರಲ್ಲಿ ಸಂದೇಶವಿಲ್ಲ ಸಂದೇಹವಿಲ್ಲ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಈ ಸಂಚಿಕೆಯನ್ನು ತಮಗೆ ಪ್ರಸ್ತುತಪಡಿಸಿದ್ದಾರೆ ಬಾಲಯೇಸುವಿನ ಪುಣ್ಯಕ್ಷೇತ್ರ ಪುಷ್ಪಾಶ್ರಮ ಮೈಸೂರಿನ ಕಾರ್ಮೆಲ್ ಯಾಜಕರು ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೀಯ ಸ್ವಾಮಿ ವಿಜಯ್ ಡಿಕಾಸ್ಟ ಪುನಃ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನಮಸ್ಕಾರಗಳು ధన్యవాదాలు